ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಗೆ ಮತ್ತೆ ಸ್ವಾಗತ. ಮೆಗಾ ಸರ್ವೆಯ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ. ಹಳೆ ಮೈಸೂರು ಭಾಗ ಏನ್ ಹೇಳ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ವಲಯವಾರು ನೋಡ್ತಾ ಹೋಗೋಣ. ಮೊದಲಿಗೆ ಕಲ್ಯಾಣ ಕರ್ನಾಟಕ ಏನ್ ಹೇಳ್ತಾ ಇದೆ, ಕಲ್ಯಾಣ ಕರ್ನಾಟಕದ ಎರಡನೇ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. 40 ಕ್ಷೇತ್ರಗಳು, ಹಾಗಾದ್ರೆ 2018 ರಿಸಲ್ಟ್ ಏನಾಗಿತ್ತು, ಮೊದಲ ಸರ್ವೆ ಏನ್ ಹೇಳಿತ್ತು, ಸಮೀಕ್ಷೆ ಏನ್ ಹೇಳ್ತಾ ಇದೆ. ಬಿಜೆಪಿಯ ಕನ್ಸರ್ನ್ ಇರೋದೇ ಕಲ್ಯಾಣ ಕರ್ನಾಟಕದ ಕುರಿತಾಗಿ, ಯಾಕೆಂದ್ರೆ ಕಳೆದ ಬಾರಿ 15 ಸ್ಥಾನ ಪಡೆದಿತ್ತು, ಆದರೆ ಕಾಂಗ್ರೆಸ್ 21 ಸ್ಥಾನವನ್ನ ಪಡೆದಿತ್ತು. ಸರ್ವೆ ಹೇಳೋ ಪ್ರಕಾರ ಈ ಬಾರಿ ಬಿಜೆಪಿ 16 ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ, ಅಬ್ಬಬ್ಬಾ ಅಂದ್ರೆ ಒಂದು ಸ್ಥಾನ ಜಾಸ್ತಿ ಪಡ್ಕೊಳ್ಳುತ್ತೆ, ಆದರೆ ಕಾಂಗ್ರೆಸ್ 23 ಸ್ಥಾನವನ್ನ ಪಡೆಯುತ್ತೆ. ನಾನು ಸರ್ವೆ 1 ಹೇಳ್ತಾ ಇದ್ದೀನಿ, 23 ಸ್ಥಾನ ಪಡೆಯುತ್ತೆ ಅಂತ ಹೇಳ್ತಾ ಇತ್ತು. ಜೆಡಿಎಸ್ 1 ಸ್ಥಾನ ಪಡೆಯುತ್ತೆ. ಕಳೆದ ಬಾರಿ ರಿಸಲ್ಟ್ನಲ್ಲಿ 2018 4 ಸ್ಥಾನ ಜೆಡಿಎಸ್ ಪಡ್ಕೊಂಡಿತ್ತು, ಆದರೆ ಎರಡನೇ ಸಮೀಕ್ಷೆ ಹೇಳ್ತಾ ಇರೋದು ಬಿಜೆಪಿ 16. ಮೊದಲನೇ ಸರ್ವೆ ಏನ್ ಹೇಳಿತ್ತು, ಅದೇ ಸರ್ವೆ. ಆದರೆ ಕಾಂಗ್ರೆಸ್ 23 ಅಂತ ಮೊದಲ ಸರ್ವೆಯಲ್ಲಿ ಹೇಳಿದ್ವಲ್ಲ, ಇಲ್ಲ ಅದು 21 ಡ್ರಾಪ್ ಆಗತ್ತೆ, ಜೆಡಿಎಸ್ ಆ 2 ಎಕ್ಸ್ಟ್ರಾ ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ ಅಂತ. ಕಲ್ಯಾಣ ಕರ್ನಾಟಕದ ಕುರಿತಾಗಿ ಪ್ರಶಾಂತ್, ಕಲ್ಯಾಣ ಕರ್ನಾಟಕದಲ್ಲಿ ಮೊದಲನೇ ಸರ್ವೆಗೂ ಎರಡನೇ ಸರ್ವೆಗೂ ದೊಡ್ಡ ಅಂತರ ಏನು ಕಾಣ್ತಿಲ್ಲ, ಅಂದರೆ ಸೀಟ್ಗಳ ಲೆಕ್ಕಾಚಾರವನ್ನು ನೋಡಿದಾಗ. ಆದರೆ ಜೆಡಿಎಸ್ ಈ ಟಿಕೆಟ್ ಹಂಚಿಕೆಯ ನಂತರ ಜೆಡಿಎಸ್ ಸ್ವಲ್ಪ ಮಟ್ಟಿಗೆ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಚೇತರಿಸ್ಕೊಂಡಂತೆ ಕಾಣ್ತಾ ಇದೆ. ಕಳೆದ ಬಾರಿ 4 ಸೀಟ್ಗಳನ್ನು ಜೆಡಿಎಸ್ ಗೆದ್ದುಕೊಂಡಿತ್ತು, ಸಿಂಧೂನೂರು, ಗುರುಮಿಟ್ಕಲ್ ಮತ್ತು ಬಂಡೆಪ್ಪ ಕಾಶಂಪುರ ಸಹಿತವಾಗಿ 4 ಸೀಟ್ಗಳನ್ನು ಜೆಡಿಎಸ್ಸಲ್ಲಿ ಗೆದ್ದುಕೊಂಡಿತ್ತು. ಈ ಬಾರಿ ಕೂಡ ಸುಮಾರು 5-6 ಸೀಟ್ಗಳಲ್ಲಿ ಜೆಡಿಎಸ್ ಕಳೆದ 15 ದಿನಗಳಲ್ಲಿ ಫೈಟಿಗೆ ಬಂದಿದೆ. ಸಿದ್ದು ಬಂಡಿ ಇಂದ ಹಿಡಿದು ಬಂಡೆಪ್ಪ ಕಾಶಂಪುರವರೆಗೆ 5-6 ಸೀಟ್ಗಳಲ್ಲಿ ಜೆಡಿಎಸ್ ಫೈಟಿಗೆ ಬಂದಿದೆ. ಇನ್ನೊಂದು ಪ್ರಮುಖವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಈಗ ಅರುಣಾ ರೆಡ್ಡಿ ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ವಿರುದ್ಧ ಚುನಾವಣೆಗೆ ನಿಂತಿದ್ದಾರೆ. ಅಲ್ಲಿ ಒಂದು ರೀತಿ ಮಲ್ಟಿ ಕಾರ್ನರ್ ಕಾಂಟೆಸ್ಟ್ ಆಗ್ತಾ ಇದೆ. ಗಂಗಾವತಿಯಲ್ಲೂ ಕೂಡ ರೆಡ್ಡಿ ಚುನಾವಣೆಗೆ ನಿಂತಿದ್ದಾರೆ. ಹೀಗಾಗಿ ಆ ಕ್ಷೇತ್ರಗಳಲ್ಲಿ ಅದರ ಪ್ರಭಾವ ಏನು ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಆದರೆ ಈ ಬಗ್ಗೆ ನಿನ್ನೆ ಕೂಡ ಚರ್ಚೆ ಆಯಿತು, ಕಲ್ಯಾಣ ಕರ್ನಾಟಕದಲ್ಲಿ ಸಿಟ್ಟಿಂಗ್ ಶಾಸಕರ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬೆನ್ಸಿ ನಿಶ್ಚಿತವಾಗಿತ್ತು. ಈಗ ಸೀಟ್ಗಳು ಶಫಲ್ ಆಗ್ತಾವ, ಅಂದರೆ ಕಳೆದ ಬಾರಿ ಗೆದ್ದಿದ್ರು ಅಲ್ಲಿ ಸೋಲ್ತಾರೆ ಮತ್ತೊಂದು ಕಡೆ ಗೆಲ್ತಾರೆ ಅನ್ನೋದು ಪಾರ್ಟಿಯ, ಯಾಕಂದರೆ 2018 ಕಲ್ಯಾಣ ಕರ್ನಾಟಕದ 40 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 21 ಗೆದ್ದಿತ್ತು, ಬಿಜೆಪಿ 15 ಸೀಟ್ಗಳನ್ನು ಗೆದ್ದಿತ್ತು, 4 ಸೀಟ್ಗಳನ್ನು ಜೆಡಿಎಸ್ ಗೆದ್ದಿತ್ತು. ಇವತ್ತು ಈಗ ಫಲಿತ ಅಂದರೆ ಈ ಸರ್ವೆ ಹೇಳ್ತಾ ಇರೋದು ನೋಡಿದರೆ ಹೆಚ್ಚು ಕಡಿಮೆ ಅದೇ ಸ್ಥಿತಿಯಲ್ಲಿ ಮತ್ತೆ ಪಾರ್ಟಿ ಪೊಸಿಷನ್ಸ್ಗಳು ಬರುವ ಸಾಧ್ಯತೆಗಳಿವೆ. ಆದರೆ ಒಂದು ವೇಳೆ ಸಿಟ್ಟಿಂಗ್ ಶಾಸಕರ ವಿರುದ್ಧ ಆ್ಯಂಟಿ ಇನ್ಕಂಬೆನ್ಸಿ ಇದ್ದರೆ ಅಥವಾ ಎರಡು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಭಯಂಕರ ಆಕ್ರೋಶ ಏನಾದರೂ ಕೆಳಗಡೆ ಇದ್ದರೆ ಮೂರನೇ ಫ್ಯಾಕ್ಟರ್, ಈ 3 ಫ್ಯಾಕ್ಟರ್ಗಳು ಬಹಳ ಮುಖ್ಯ. ಜಾತಿ ಸಮೀಕರಣಗಳ ನಿರ್ಣಯಗಳನ್ನೇನು ಬಿಜೆಪಿ ಸರ್ಕಾರ ಮಾಡಿದೆ ಅದರ ಪರ ಮತ್ತು ವಿರುದ್ಧದ ವೋಟಿಂಗ್ ನಡೆದ್ರೆ ಸೀಟ್ಗಳು ಬದಲಾಗ್ತವ ಅಥವಾ ಸ್ಟ್ಯಾಟಸ್ಕೋ ಮೇಂಟೈನ್ ಆಗುತ್ತೆ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಯಾಕಂದರೆ ಅಷ್ಟು ಸುಲಭ ಅಂದರೆ ಅದೇ ರೀತಿಯ ಸ್ಟ್ಯಾಟಸ್ಕೋ ಮೇಂಟೈನ್ ಆಗತ್ತಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಅಂದರೆ ಸರ್ವೆ ಹೇಳ್ತಾ ಇದೆ ಇಲ್ಲ ಕಾಂಗ್ರೆಸ್ ಅದೇ ಒಂದು ಸ್ಟ್ಯಾಟಸ್ಕೋನ ಮೇಂಟೈನ್ ಮಾಡ್ತಾ ಇದೆ, ಬಿಜೆಪಿ ಕೂಡ ಸ್ಟ್ಯಾಟಸ್ಕೋ ಮೇಂಟೈನ್ ಮಾಡ್ತಾ ಇದೆ. ಜೆಡಿಎಸ್ ಕಳೆದುಕೊಂಡಿರ್ತಕ್ಕಂಥ ಏನು 4 ಸ್ಥಾನಗಳಿದ್ದು ಹೆಚ್ಚು ಕಡಿಮೆ 3-4 ವಾಪಸ್ ಬರ್ತಾ ಇದೆ ಅಂತಕ್ಕಂಥದ್ದು. ಕಲ್ಯಾಣ ಕರ್ನಾಟಕದಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ತನ್ನ ಪರ್ಫಾರ್ಮೆನ್ಸ್ ರಿಪೀಟ್ ಮಾಡುತ್ತಾ ಅಥವಾ ಬಿಜೆಪಿ ಇನ್ನಷ್ಟು ಕಳೆದುಕೊಳ್ಳುತ್ತೋ ಅಥವಾ ಇರೋದನ್ನ ಅಥವಾ ಹೆಚ್ಚಿನ ಸ್ಥಾನ ಪಡೆಯೋ ಸಾಧ್ಯ ಪಡೆಯುತ್ತ. ಯಾಕಂದ್ರೆ ಬಿಜೆಪಿಗೆ ರೂಮ್ ಇರತಕ್ಕಂತ ಸ್ಪೇಸ್ ಇರತಕ್ಕಂತ ಪ್ರದೇಶ ಯಾವ್ದಾದ್ರು ಇದ್ರೆ ಅದು ಕಲ್ಯಾಣ ಕರ್ನಾಟಕ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಒಂದಂತೂ ಖಂಡಿತ ವೀಕ್ಷಕರೇ, ಇದು ಈ ಕ್ಷಣದ ಸರ್ವೆ ಹೇಳ್ತಾ ಇದೆ, ಆದ್ರೆ ಅಂತಿಮವಾಗಿ ಮತದಾನದ ದಿನ ಮತದಾರ ಭವಿಷ್ಯ ಬರುತ್ತೆ. ಇಂಪಾರ್ಟೆಂಟ್ ಇಸ್ ವೋಟರ್ಸ್. ಮತದಾನ ಅರಿಯುವ ಪ್ರಯತ್ನ ಸರ್ವೆ. ಇನ್ನು ಗ್ರೇಟರ್ ಬೆಂಗಳೂರು ಏನ್ ಹೇಳ್ತಾ ಇದೆ, ಕರಾವಳಿ ಭಾಗ ಏನ್ ಹೇಳ್ತಾ ಇದೆ, ಮಧ್ಯ ಕರ್ನಾಟಕ ಭಾಗ ಏನ್ ಹೇಳ್ತಾ ಇದೆ, ಮಧ್ಯ ಕರ್ನಾಟಕ ಭಾಗದಲ್ಲಿ ಈಗ ಒಂದು ಚೂರು ತಲೆ ಕೆಡಿಸ್ಕೊಳ್ಬೇಕಾಗಿದೆ ಅನ್ಸುತ್ತೆ ಬಿಜೆಪಿ. ಅದ್ರ ಬಗ್ಗೆನೂ ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.